ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 202. ಈ ಪುರಾತನ ರಚನೆಯು ಈ ರೀತಿಯಾಗಿ ಪುನಃ ಪುನಃ ವೇದ ವಚನಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದ್ದು ಈ ಐಗುಪ್ತ ದೇಶದಲ್ಲಿ ದೇವರ ಈ ಸಾಕ್ಷ್ಯವು ಅಂತಹ ರುಜುವಾತನ್ನು ಹೊಂದಿದೆ ಮತ್ತು ಯಹೋವನಿಗೆ ಮಹಿಮೆಯನ್ನು ಸಲ್ಲಿಸುತ್ತದೆ ಮತ್ತು ಆತನ ಲಿಖಿತ ವಾಕ್ಯಗಳಿಗೆ ಅನುಗುಣವಾಗಿದೆ ಎಂಬುದರ ಬಗ್ಗೆ ನಾವು ಅನುಮಾನಿಸಲಾಗದು. ನಾವು ಈ ರೀತಿಯಾಗಿ ಈ ಸಾಕ್ಷ್ಯವನ್ನು ಪರಿಚಯಿಸುತ್ತೇವೆ, ಯಾಕೆಂದರೆ ಅದರ ರುಜುವಾತುಗಳ ಸ್ಫೂರ್ತಿಯು ಅಂಧಕಾರದ ಅಧಿಪತಿಗೆ, ಈ ಲೋಕದ ಅರಸನಿಗೆ ಮತ್ತು ಆತನು ಯಾರಿಗೆ ಈ ಸತ್ಯವನ್ನು ಕುರುಡಾಗಿಸುತ್ತಾನೆಯೋ ಅವರಿಗೆ ನಿಸ್ಸಂದೇಹವಾಗಿ ಸತ್ಯವೇದದ ಪ್ರಕಾರ ವಿವಾದಾತ್ಮಕವಾಗಿದೆ. ಈ ಮಹಾಪಿರಮಿಡ್ಡನ್ನು ಯಾಕೆ, ಯಾವಾಗ ಮತ್ತು ಯಾರಿಂದ ಕಟ್ಟಲ್ಪಟ್ಟಿತು? ಈ ಪ್ರಶ್ನೆಯ ಬಗ್ಗೆ ಇತ್ತೀಚಿನ ವರ್ಷಗಳ ವೈಜ್ಞಾನಿಕ ಮತ್ತು ಪರಿಶುದ್ಧ ಗ್ರಂಥಗಳ ದೃಷ್ಟಿಕೋನಗಳಲ್ಲಿ ಬಹಳಷ್ಟು ಚರ್ಚೆಗಳಾಗಿವೆ. ಸಹಸ್ರಾರು ವರ್ಷಗಳವರೆವಿಗೆ ಈ ಬಗ್ಗೆ ಯಾವುದೇ ತೃಪ್ತಿಕರ ಉತ್ತರವು ಕಂಡುಹಿಡಿಯಲ್ಪಡಲಿಲ್ಲ. ಒಂದು ಹಳೆಯ ವಿಚಾರ ಸರಣಿಯ ಪ್ರಕಾರ ಇದನ್ನು ಒಬ್ಬ ಐಗುಪ್ತ ಅರಸನ ಸಮಾಧಿಯನ್ನಾಗಿ ನಿರ್ಮಿಸಲಾಯಿತು. ಆದರೆ ಇದು ನಂಬಲು ಅನರ್ಹವಾಗಿದೆ, ಯಾಕೆಂದರೆ ನಾವು ಕಾಣುವಂತೆ ಈ ರೀತಿಯ ಕಟ್ಟಡ ಕಟ್ಟಲು ಈ ದಿನಗಳ ಜ್ಞಾನಕ್ಕಿಂತಲೂ ಹೆಚ್ಚಾದ ಜ್ಞಾನ ಇದಕ್ಕೆ ಬೇಕಾಗುತ್ತದೆ. ಅಂತಹ ಜ್ಞಾನ 4000 ವರ್ಷಗಳ ಹಿಂದೆ ಐಗುಪ್ತದ ಅರಸನಿಗೆ ಇತ್ತೆಂದು ಹೇಳಲು ಸಾಧ್ಯವಿಲ್ಲ. ಅದಕ್ಕೂ ಹೆಚ್ಚಾಗಿ ಇದರಲ್ಲಿ ಯಾವುದೇ ಪೆಟ್ಟಿಗೆಯಾಗಲಿ, ಮಮ್ಮಿಯಾಗಲಿ ಅಥವಾ ಶಿಲಾಶಾಸನಗಳಾಗಲಿ, ಸ್ಮಾರಕ ಲೇಖನಗಳಾಗಲಿ ಇರುವುದಿಲ್ಲ. ದಾನಿಯೇಲ 12:4-10 ವಚನಗಳ ಪ್ರಕಾರ ಅಂತ್ಯಕಾಲವು ಬಂದಾಗ ಮಾತ್ರವೇ ಜ್ಞಾನವು ಹೆಚ್ಚಾಗುತ್ತದೆ ಮತ್ತು ಜ್ಞಾನಿಗಳು ದೇವರ ಯೋಜನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಮಹಾಪಿರಮಿಡ್ನ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಈಗಷ್ಟೇ ಪ್ರಾರಂಭವಾಗಿದೆ ಮತ್ತು ನಮ್ಮ ಪ್ರಶ್ನೆಗೆ ವಿಶ್ವಾಸಾರ್ಹ ಉತ್ತರಗಳು ಬರಲು ಪ್ರಾರಂಭಿಸಿವೆ. ಈ ಮಹಾಪಿರಮಿಡ್ನ ವೈಜ್ಞಾನಿಕ ಲಕ್ಷಣಗಳನ್ನು ಸಾಬೀತುಪಡಿಸುವ ಪ್ರಸ್ತಾಪದ ಮೇಲೆ ಮುಖ್ಯವಾದ ಮೊದಲ ಕಾರ್ಯವು 1859 ಇಂಗ್ಲೆಂಡಿನ ಜಾನ್ ಟೈಲರ್ ಎಂಬಾತನಿಗೆ ಪ್ರಾರಂಭಗೊಂಡಿತು. ಅಂದಿನಿಂದ ಅನೇಕ ಸಮರ್ಥರ ಮನಸ್ಸಿಗಿನ ಗಮನವನ್ನು ಈ ಅದ್ಭುತ ಸಾಕ್ಷ್ಯದ ಮುಂದುವರೆದ ಅಧ್ಯಯನದತ್ತ ನೀಡಲಾಯಿತು. ಗಮನಾರ್ಹವಾಗಿ ಪ್ರೊಫೆಸರ್ ಫಿಯಾಜಿ ಸ್ಮಿತ್, ಸ್ಕಾಟ್ಲ್ಯಾಂಡಿನ ಅರಸೊತ್ತಿಗೆಯ ರಾಜ ಖಗೋಳಶಾಸ್ತ್ರಜ್ಞನು ಇದಕ್ಕೆ ಭೇಟಿ ಕೊಟ್ಟ ಮೇಲೆ ಕೆಲವು ತಿಂಗಳುಗಳವರೆವಿಗೆ ಅವರು ಅದರ ವೈಶಿಷ್ಟ್ಯಗಳ ಅಧ್ಯಯನ ನಡೆಸಿ ಅದರ ರಚನೆಯ ಬಗ್ಗೆ, ಅಳತೆಗಳ ಬಗ್ಗೆ, ಮಹತ್ವವಾದ ಸತ್ಯಗಳನ್ನು ಮತ್ತು ಅವುಗಳಿಂದ ದೊರೆತ ತಮ್ಮ ಸಿದ್ಧಾಂತಗಳನ್ನು ಈ ಲೋಕಕ್ಕೆ ನೀಡಿದರು. ಅವರ ಈ ಪಾಂಡಿತ್ಯಮಯ ವೈಜ್ಞಾನಿಕ ಕಾರ್ಯದ ಬಗ್ಗೆ ಬರೆದ ಗ್ರೇಟ್ ಪಿರಮಿಡ್ ನಮ್ಮ ಪಿತ್ರಾರ್ಜಿತ ಎಂಬ ಕೃತಿಗೆ ನಾವು ಬಹಳ ಆಭಾರಿಯಾಗಿದ್ದೇವೆ ಮತ್ತು ಅದರಲ್ಲಿ ಕೊಟ್ಟಿರುವ ಮಾಹಿತಿಗಳನ್ನು ಈ ಅಧ್ಯಯನದಲ್ಲಿ ಉಪಯೋಗಿಸಿಕೊಂಡಿದ್ದೇವೆ. ನಮ್ಮ ದೃಷ್ಟಾಂತಗಳು ಅವರ 25 ಹಾಳೆಗಳ ಕೆಲವು ಪ್ರತಿಗಳಾಗಿವೆ. ಅದರೊಂದಿಗೆ ಈ ಕಾರ್ಯದ ಇತ್ತೀಚಿನ ಆವೃತ್ತಿಯನ್ನು ಒಪ್ಪಗೊಳಿಸಲಾಗಿದೆ. ಪ್ರೊಫೆಸರ್ ಸ್ಮಿತ್ರವರು ಹಿಂದಿರುಗಿದ ಕೆಲವು ವರ್ಷಗಳ ನಂತರ ಮಹಾಪಿರಮಿಡ್ ಯಹೋವನ ಸಾಕ್ಷಿಯಾಗಿದೆ ಮತ್ತು ಅದರ ದೈವಿಕ ಸತ್ಯವನ್ನು ಕಣ್ಣಾರೆ ಕಾಣುವುದು ಪ್ರಾಕೃತಿಕ ವೈಜ್ಞಾನಿಕ ಸತ್ಯವನ್ನು ಕಾಣುವಷ್ಟೇ ಮುಖ್ಯವಾಗಿದೆ ಎಂಬ ಸಲಹೆ ಬಂತು. ಇದು ಪ್ರೊಫೆಸರ್ ಸ್ಮಿತ್ರವರಿಗೆ ಮತ್ತು ಬೇರೆ ಕೆಲವರಿಗೆ ನೂತನ ಆಲೋಚನೆಯಾಗಿತ್ತು. ಸಲಹೆಯು ಸ್ಕಾಟ್ಲ್ಯಾಂಡಿನ ಒಬ್ಬ ಯುವಕ ರಾಬರ್ಟ್ ಮೆಂಜಿಸ್ ಎಂಬಾತನಿಂದ ಬಂತು. ಆತನು ಮಹಾಪಿರಮಿಡ್ನ ವೈಜ್ಞಾನಿಕ ಬೋಧನೆಗಳ ಅಧ್ಯಯನ ಮಾಡುತ್ತಿರುವಾಗ ಪ್ರವಾದನೀಯ ಮತ್ತು ಕಾಲಗಣನೆಯ ಬೋಧನೆಗಳು ಸಹ ಅವುಗಳೊಟ್ಟಿಗೆ ಇವೆ ಎಂಬುದನ್ನು ಕಂಡುಕೊಂಡನು ಇಂತೆಂಬುದೇ.